ನಮಸ್ಕಾರ. ನಾನಿವತ್ತು ಕನಕಾಂಬರವಾದ ಗಿಡ ನೋಡಿ, ಅಂದರೆ ಕನಕಾಂಬರವೇನಿಲ್ಲ, ಇದು ಹಿಂಗೆ ಹರಿದೋಗಿದೆ, ಹಾಕಿರೋ ನೀರು ಹೊರಟೋಗ್ಬಿಡ್ತಾ ಇತ್ತು ಪೂರ್ತಿ. ಅಯ್ಯೋ ನೋಡಿ, ಸ್ವಲ್ಪ ಒಂದು 2 ಇಂಚ್ ಮಣ್ಣು ಏನು ಪಾರ್ಸೆಲ್ ಕವರಲ್ಲಿ ಹಾಕಿದ್ದೆ. ಇವಾಗ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ, ಬಾತ್ ಮಾಡ್ತಾ ಇದ್ದೀನಿ. ಇದನ್ನು ಗೋಧಿ ಹಿಟ್ಟಿಂದಿದ್ದು ನೋಡಿ, ಅಷ್ಟು ಹೋಲ್ ಮಾಡಿದ್ದೀನಿ. ಹೋಲ್ ಮಾಡಿ ಕಲ್ಲಿಟ್ಟಿದ್ದೀನಿ, ಇಲ್ಲಿ ಕಲ್ಲು ಇಟ್ಟಿದ್ದೀನಿ. ಅದರ ಮೇಲೆ ಇದು ಒಣಗಿರೋ ಬಾಳೆ ಗಿಡದ್ದು ಒಣ ಕೆಳಗಡೆ ಒಣಗಿ ತೊಣಗ್ತಾ ಬಂದಿರುತ್ತಲ್ಲ ಎಲೆ, ಅದಿಟ್ಟರೆ ಬರೀ ಮಣ್ಣೆಲ್ಲ ಏನು ಹೋಗಲ್ಲ, ಬರೀ ನೀರು ಮಾತ್ರ ಹೋಗುತ್ತೆ. ಕಲ್ಲಿಟ್ಟರೂನು ಹೋಗ್ತಾ ಇರುತ್ತೆ ಮಣ್ಣು ಸ್ವಲ್ಪ. ಇದು ಇಟ್ಬಿಟ್ರೆ ಇದು ಕೊಳೆಯೋವಷ್ಟೊತ್ತಿಗೆ ನಾವು ಇನ್ನೊಂದು 3 ಪಾರ್ಟ್ ಮಾಡೋವಷ್ಟು ಟೈಮ್ ತಗೊಳುತ್ತೆ ಇದು, ಯಾಕಂದರೆ ಇದು ತುಂಬ ಟೈಮ್ ತಗೊಳುತ್ತೆ. ಈಗ ನೋಡಿ, ಕಡಿಮೆ ಬಜೆಟಲ್ಲಿ ನಾವು ಇದು ಬಿಸಾಕೋದು ಕವರಲ್ಲಿ ನಾವು ಗಿಡ ಬೆಳೆಸ್ತೀವಿ. ಅದು ಇದು ಇನ್ವೆಸ್ಟ್, ದುಡ್ಡು ಜಾಸ್ತಿ ಇನ್ವೆಸ್ಟ್ ಮಾಡೋಂಗೆ ಇರಲ್ಲ, ಇನ್ವೆಸ್ಟೇ ಇಲ್ಲ. ಇಲ್ಲಿ ನೋಡ್ರಿ, ಇದು ಪಾರ್ಸೆಲ್ ಕವರು ಅಲ್ಲಿ ಹಾಕಿದ್ದೆ. ಇಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ನೋಡಿ, ಇಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ನೋಡಿ, ಇಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ. 3 ಕೊಂಬೆಗಳು ಬಂದಿದ್ದಾವೆ ನೋಡಿ, ನೋಡಿ ಅಷ್ಟು ದೊಡ್ಡ ನೋಡಿ ಫ್ರೆಂಡ್ಸ್. ಎಲ್ಲ ತುಂಬಿ ಮಣ್ಣೆಲ್ಲ ತುಂಬಿಟ್ಟು ರೀಪಟ್ಟು ಮಾಡಿ ಆಯಿತು. ಇಟ್ಬಿಟ್ಟು ಕೆಳಗಡೆ ಇದಿಟ್ಟಿದ್ದೀನಿ, ಎಲೆ ತೋರಿಸಿದ್ನಲ್ಲ ಅದಿಟ್ಟು ಮಣ್ಣು ಹಾಕಿ ನೋಡಿ ಗಿಡನ ತೋರಿಸ್ತೀನಿ. ಈ ಥರ ಇದೆ ಈ ಗಿಡ, ದೊಡ್ಡದಾಯಿತು ಪಾಪ, ಚಿಕ್ಕದಿತ್ತು, ಮಣ್ಣೆಲ್ಲ ನಿಲ್ತಿರ್ಲಿಲ್ಲ, ಅರ್ಧೋಗಿ ಕವರು. ಇವಾಗ ಇದರಲ್ಲಿ ಹಾಕಿದ್ದೀನಿ, ಪೂರ್ತಿ ರೀಪಾಟ್ ಮಾಡಿದಾಗ ಪೂರ್ತಿ 1 ಲೀಟ್ರಷ್ಟು ನೀರು ಹಾಕ್ಬಿಡ್ಬೇಕು, ಇಲ್ಲನ ಹೇರು ಇದ್ದರೆ ಅದೆಲ್ಲ ಹೊರಟೋಗುತ್ತೆ. ಕಟ್ಕೊಂಡು ಹೇರ್ ಕಟ್ಕೊಂಡಿದ್ರೆ ನೀಟಾಗಿ ಹೊರಟೋಗ್ಬಿಡುತ್ತೆ, ಆವಾಗ ಗಿಡನೂ ಎಲ್ಲ ಪೂರ್ತಿ ಮಣ್ಣು ನೆನೆಯುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಬೇಕಾದರೆ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೋಗ್ಬೋದು. ಸ್ಟಾರ್ಟಿಂಗ್ ಮಾತ್ರ ಒಂದು ಚೆಕ್ ಫುಲ್ಲು ದೊಡ್ಡ ಚೆಕ್ ಪೂರ್ತಿ ಹಾಕಬೇಕು ನೋಡಿ. ಹೂವನ್ನು ಅದರಲ್ಲಿ ನಾನು ಹೂವನ್ನು ಹಿಂಗೆ ಬಿಟ್ಟಿದ್ದೆ ನೋಡಿ, ಇದನ್ನು ತೋರಿಸ್ತಿದ್ದೀನಿ. ಓಕೆ, ಈ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.